ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ವಂದನೆಗಳು. ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ವೇದ ವಾಕ್ಯವನ್ನು ಆರಿಸಿಕೊಳ್ಳೋಣ. ರೋಮಪುರದ ಪತ್ರಿಕೆ 5:1 ಓದಿಕೊಳ್ಳೋಣ. ಈಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ದೇವರ ನಾಮಕ್ಕೆ ಸ್ತೋತ್ರ. ಹೇಳಲ್ಪಟ್ಟಿರುವಂತ ವಾಕ್ಯ, ನಾವು ನಂಬಿಕೆಯಿಂದನಾಗಿದ್ದೇವೆ, ನೀತಿವಂತರಾಗಿದ್ದೇವೆ ಎಂಬುದಾಗಿ. ಹಾಗಾದರೆ ನಾವು ಪುಣ್ಯ ಕಾರ್ಯಗಳಿಂದ ನೀತಿವಂತರಾಗಲಿಲ್ಲ, ನಮ್ಮ ಧರ್ಮ ಕಾರ್ಯಗಳಿಂದ ನೀತಿವಂತರಾಗಲಿಲ್ಲ. ನಾವು ಒಳ್ಳೆಯವರು ಎಂಬುದಾಗಿ ಇರುವ ಕಾರಣದಿಂದ ನಾವು ನೀತಿವಂತರಾಗಲಿಲ್ಲ. ನಾವು ನಂಬಿಕೆಯಿಂದ ಏನಾಗಿದ್ದೇವೆ? ನೀತಿವಂತರಾಗಿದ್ದೇವೆ. ನಾವು ಯಾರ ಮುಖಾಂತರವಾಗಿ ನೀತಿವಂತರಾಗಿದ್ದೇವೆ? ಯೇಸು ಕ್ರಿಸ್ತನ ಮುಖಾಂತರವಾಗಿ ನೀತಿವಂತರಾಗಿದ್ದೇವೆ. ನಾವು ಯೇಸು ಕ್ರಿಸ್ತನ ಮುಖಾಂತರವಾಗಿ ಏನು ಮಾಡಿದ್ದೇವೆ? ದೇವರಿಗೂ ನಮಗೂ ಒಂದು ಸಮಾಧಾನ ಉಂಟಾಗಿದೆ. ದೇವರುಗಳಿಗೆ ನಾವು ಮುಂಚೆ ಏನಾಗಿದ್ವಿ? ಶತ್ರುಗಳಾಗಿದ್ವಿ. ಈಗ ದೇವರಿಗೆ ನಾವು ಪುತ್ರರಾಗಿದ್ದೇವೆ, ದೇವರ ಬಳಿಯಲ್ಲಿ ಸಮಾಧಾನ ಹೊಂದಿದ್ದೇವೆ. ದೇವರು ಕೊಡಲ್ಪಡುವಂಥ ಆ ಒಂದು ಆಶೀರ್ವಾದದಲ್ಲಿ ನಾವೇನು ಮಾಡುತ್ತಾ ಇದ್ದೇವೆ? ಭಾಗವಹಿಸ್ತಾ ಇದ್ದೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಾಗಿದ್ದೇವೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕು. ನಾವು ನೀತಿವಂತರಾಗಿದ್ದೇವೆ, ಯೇಸು ಕ್ರಿಸ್ತನ ಮುಖಾಂತರವಾಗಿ ನೀತಿವಂತರಾಗಿದ್ದೇವೆ. ಅನೀತಿವಂತರಾಗಿರುವಂಥ ನಮ್ಮನ್ನು ಯೇಸು ಸ್ವಾಮಿ ಏನು ಮಾಡಿದ್ದಾರೆ? ನೀತಿವಂತರಾಗಿ ಮಾಡಿದ್ದ. ಹಾಗಾದರೆ ಯೋಗ್ಯತೆ ಇಲ್ಲಿರುವಂಥ ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಆ ಒಂದು ಕೃಪೆಯ ಐಶ್ವರ್ಯ, ದೇವರು ಕೊಟ್ಟಿರುವಂಥ ಆ ಒಂದು ಕಣಿಕರ, ಅವರ ದಯೆ, ಇದೆಲ್ಲ ನಾವೇನು ಮಾಡಬಹುದು? ಅಲಕ್ಷ್ಯ ಮಾಡಬಾರದು. ಯಾಕಂದರೆ ನಾವು ದೇವರ ಸಮೀಪಕ್ಕೆ ಬಂದಿದ್ದೇವೆ, ದೇವರ ಹತ್ತಿರಕ್ಕೆ ಬಂದಿದ್ದೇವೆ. ದೇವರು ನಮಗೂ ಏನು ಮಾಡಿದ್ದಾರೆ? ಯೇಸು ಸ್ವಾಮಿ ಸಮಾಧಾನ ಉಂಟು ಮಾಡಿದ್ದಾರೆ. ಆ ಒಂದು ಸಮಾಧಾನ ಕರ್ತನು ನಮ್ಮಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳಿ ನಮ್ಮನ್ನು ಯಾವಾಗಲೂ ಪರೀಕ್ಷಿಸಿ ನೋಡುತ್ತಲೇ ಇರಬೇಕು. ಎಲ್ಲ ಒತ್ತಡಗಳ ಮಧ್ಯದಲ್ಲಿ, ಎಲ್ಲ ವೇದನೆಗಳು ಸಮಸ್ಯೆಗಳ ಮಧ್ಯದಲ್ಲಿ ಸಮಾಧಾನ ಕರ್ತನು ನಮ್ಮನ್ನು ಆಳ್ವಿಕೆ ಮಾಡುತ್ತಾ ಇದ್ದಾರಾ ಎಂದು ಬೆಳಗಿನ ಸಮಯದಲ್ಲಿ ಗ್ರಹಿಸಿಕೊಳ್ಳಿ. ನಿಮಗೂ ದೇವರಿಗೆ ಸಮಾಧಾನವಿದೆಯಾ ಎಂಬುದಾಗಿ ಹೇಳಿ. ಯಾರವರು ಮನುಷ್ಯರ ರೀತಿಯಲ್ಲಿ ನಮಗೆ ಬರುವಂಥ ಹೋರಾಟಗಳು ಇದೆಲ್ಲ ಏನಾಗುತ್ತೆ, ನಮಗೆ ಅಸಮಾಧಾನ ತೆಗೆದುಕೊಂಡು ಬರುವುದಾದರೂ ಸಹ ದೇವರಲ್ಲಿ ನಾವು ಸಮಾಧಾನ, ದಯೆ, ಕರುಣೆ ಹೊಂದಿರುವಂಥವರಾಗಿ ಕಾಣಲ್ಪಟ್ಟಿದ್ದೇವೆ ಎಂಬುದಾಗಿ ಗ್ರಹಿಸಿಕೊಳ್ಳಬೇಕು. ಯಾಕಂದರೆ ಈ ಒಂದು ಆಶೀರ್ವಾದ ಪ್ರಾಮುಖ್ಯವಾದದ್ದು. ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡಿರಿ. ಪರಲೋಕ ದೇವರೇ, ಸ್ವಾಮಿ ನೀವು ಒಳ್ಳೆಯವರು, ಸ್ವಾಮಿ ನೀವು ಒಳ್ಳೆಯವರು, ಉನ್ನತನು, ಮಹೋನ್ನತನಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ಈ ಒಂದು ಬೆಳಗಿನ ಸಮಯದಲ್ಲಿ ದೇವರ ನಿಮ್ಮ ಐಶ್ವರ್ಯ ನಮಗೆ ಬೇಕು, ನಿಮ್ಮ ಕೃಪೆ ನಮಗೆ ಬೇಕು, ನಿಮ್ಮ ಸಮಾಧಾನ ನಮಗೆ ಬೇಕು. ಹೌದು ಸ್ವಾಮಿ, ಯೋಗ್ಯತೆಯಲ್ಲಿರುವಂಥ ನಮ್ಮನ್ನು ಇವತ್ತು ನೀತಿವಂತರಾಗಿ ನಿನ್ನ ಮಾರ್ಪಡಿಸಿದೀಯ, ಅದಕ್ಕಾಗಿ ಅಪ್ಪ ನಾವು ಶರಣಾಗ್ತಾ ಇದ್ದೇವೆ. ಹೌದು ಸ್ವಾಮಿ, ಬೆಳಗ್ಗೆ ಮತ್ತೊಮ್ಮೆ ಸ್ವಾಮಿ ಇದನ್ನು ನಾವು ಸ್ವಾಮಿ ಗ್ರಹಿಸಿಕೊಳ್ಳುವುದಕ್ಕೆ ಸಹಾಯವನ್ನು ಮಾಡು. ಆರತಿ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗ ನಮ್ಮ ಹಿಮೆ ರಕ್ಷಕನಾದ ಯೇಸು ನಾಮದಲ್ಲಿ ಬಿಡಿಕೊಳ್ತಾ ಇದ್ದೆ ಪರಲೋಕ ತಂದೆಯೇ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.